ನಮಸ್ಕಾರ. ಇವತ್ತು ನಾವು 9ನೇ ತರಗತಿಯಲ್ಲಿರುವಂತಹ ಸಂಖ್ಯಾ ಪದ್ಧತಿಗಳು ಎಂಬ ಪಾಠದಲ್ಲಿ ನಾವು ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಂಖ್ಯಾ ರೇಖೆಯ ಮೇಲೆ ಹೇಗೆ ಗುರುತಿಸಬಹುದು ಅಂತ ನೋಡ್ತೀವಿ. ಉದಾಹರಣೆಯಾಗಿ ರೂಟ್ 2 ಸಂಖ್ಯಾ ರೇಖೆಯ ಮೇಲೆ ಹೇಗೆ ಗುರುತಿಸಬೇಕು ಅಂತ ನೋಡೋಣ. ಮೊದಲನೇದಾಗಿ ರೂಟ್ 2 ಸಂಖ್ಯಾ ರೇಖೆಯ ಮೇಲೆ ಗುರುತಿಸುವ ಮೊದಲು ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ಪೈಥಾಗೊರಸ್ ಪ್ರಮೇಯ ಏನು ಹೇಳುತ್ತೆ ಅಂದರೆ, ನೋಡಿ, ಒಂದು ಲಂಬಗೋಲ ತ್ರಿಭುಜ ತಗೊಳ್ಳಿ. ಒಂದು ಲಂಬಕೋನ ತ್ರಿಭುಜದಲ್ಲಿ ಇದು ವಿಕರ್ಣ, ಇದೆರಡು ಬಾಹುಗಳು, 90 ಡಿಗ್ರಿ ಇದೆ. ವಿಕರ್ಣದ ಮೇಲಿನ ವರ್ಗ ಏನಿರುತ್ತೆ, ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಪೈಥಾಗೊರಸ್ ಪ್ರಮೇಯ ಹೇಳುತ್ತೆ. ಆ ಪ್ರಕಾರ ನಾವು ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ಇದರಲ್ಲಿ √2 ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರುತಿಸಬೇಕು? √2 ಗುರುತಿಸುವಾಗ ನಾವು ಬಾಹುವನ್ನ 1 ಯೂನಿಟ್, ಮತ್ತೊಂದು ಬಾಹುವನ್ನ 1 ಯೂನಿಟ್ ಆಗ ತಗೊಂಡಾಗ ವಿಕರ್ಣ ಏನು ಬರುತ್ತೆ ನೋಡೋಣ. ಈ ತ್ರಿಭುಜಕ್ಕೆ ನಾನು ABC ಅಂತ ಕೊಡ್ತೀನಿ. ಪೈಥಾಗರಸ್ ಪ್ರಮೇಯವನ್ನ ಇದರಲ್ಲಿ ಅನ್ವಯಿಸೋಣ. ವಿಕರ್ಣದ ಮೇಲಿನ ವರ್ಗ AC² ಅದೇನಾಗುತ್ತೆ, ಉಳಿದೆರಡು ಬಾಹುಗಳ ವರ್ಗಗಳು AB² ಮತ್ತು BC² ಇವುಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಆ ಪ್ರಕಾರ ವಿಕರ್ಣವನ್ನ ಹಾಗೆ ಬರ್ಕೊಂಡಿರ್ತೀನಿ, ಮೊದಲನೇ ಬಾಹು 1 ಇದೆ, 1² ಎರಡನೇ ಬಾಹು ಅದು 1 ಯೂನಿಟ್ ಇದೆ, 1 ಮೂಲಮಾನ 1² ಬರ್ಕೊಂಡಿದ್ದೀನಿ. ಈಗ 1² ಅಂದ್ರೆ 1, ಮತ್ತೊಂದು ಸ್ಕ್ವೇರ್ ಅಂದ್ರೆ 1, 1+1 ಅಂದ್ರೆ 2. AC² = 2. AC ಅಂದ್ರೆ ಏನು? √2. AC ಅಂದ್ರೆ √2. ಈ ವಿಕರ್ಣ √2 ಅಂತ AC. ಹಾಗಾಗಿ ನಮಗೆ √2 ಬರಬೇಕಂದ್ರೆ ನಾವು ಲಂಬಕೋನ ತ್ರಿಭುಜವನ್ನು ಇದರಲ್ಲಿ ತಂದು ನಾವು ಉಳಿದೆರಡು ಬಾಹುಗಳನ್ನು 1 ಮೂಲಮಾನಕ್ಕೆ ಸಮನಾಗಿ ಮಾಡಿಕೊಂಡಾಗ ನಮಗೆ ಸಾಧ್ಯ ಆಗುತ್ತೆ. ಈಗ ನೋಡಿ, ಇದು ಸಂಖ್ಯಾ ರೇಖೆ. ಈ ಸಂಖ್ಯಾ ರೇಖೆಯಲ್ಲಿ ನಾನು ಇದನ್ನು 0 ಅಂತ ತೆಗೆದುಕೊಳ್ತೇನೆ, ಉಳಿದೆಲ್ಲ ಸಮಭಾಗಗಳಾಗಿ ಮಾಡಿದೆ. ಇದು 1, ಇದು 2, −1 −2. ಇಲ್ಲಿ ನಾವು 0 ನಾನು 1 ಮೂಲಮಾನವನ್ನು ತೆಗೆದುಕೊಳ್ತೀನಿ. 1 ಸೆಂಟಿಮೀಟರ್ ತಗೊಂಡ್ರೆ ಅದೇ 1 ಮೂಲಮಾನ, 1 ಮೀಟರ್ ಅಂತ ತಗೊಂಡ್ರೆ ಅದೇ 1 ಮೂಲಮಾನ. ಹಾಗೆ ನಾನೀಗ 1 ಸೆಂಟಿಮೀಟರ್ ತಗೊಳ್ತಾ ಇದ್ದೀನಿ, 1 ಮೂಲವನ್ನು ತೆಗೆದುಕೊಳ್ತಾ ಇದ್ದೀನಿ ನಾನು. ಆ ಪ್ರಕಾರ ನೋಡಿ, 1 ತೆಗೆದುಕೊಳ್ತೀನಿ, ಈ ಭಾಗ 1 ಎಳೆದಿದ್ದೇನೆ ನಾನು. ನಂತರದಲ್ಲಿ ಈ ಭಾಗದಲ್ಲಿ ನಾವು 90 ಡಿಗ್ರಿಯನ್ನು ಎಳಿಬೇಕು. 90 ಡಿಗ್ರಿಯನ್ನು ಎಳಿಲಿಕ್ಕೆ ನಾನು ಸರಿಯಾಗಿ 90 ಡಿಗ್ರಿ ಬರೋ ಕಾರಣ ಬರಬೇಕಾಗಿರೋದ್ರಿಂದ ನಾನು ಒಂದು ಕೋನಮಾಪಕವನ್ನು ಉಪಯೋಗಿಸಿ 90 ಡಿಗ್ರಿಯನ್ನು ಗುರುತು ಮಾಡ್ಕೋತೀನಿ. ನೋಡಿ, ಕೋನಮಾಪಕವನ್ನು ಇಲ್ಲಿ ಇಡ್ತಾ ಇದ್ದೀನಿ. ಕೋನಮಾಪಕ ಸರಿಯಾಗಿದೆ. ಈಗ ಇಲ್ಲಿ 90 ಡಿಗ್ರಿಯನ್ನು ತೆಗೆದುಕೊಂಡಾಗ 90 ಡಿಗ್ರಿ ಇಲ್ಲವಾಗುತ್ತೆ. 90 ಡಿಗ್ರಿಯನ್ನು ಗುರುತು ಮಾಡಿ ಇಲ್ಲಿ ನಾನು ಇಷ್ಟೇ 1 ಮೂಲಮಾನವನ್ನು ನಾನು ಇಲ್ಲಿ ಎಳಿತೀನಿ, ನೇರವಾಗಿ ಎಳಿತೇನೆ. ಇಲ್ಲಿ ನಾವು ಸರಿಯಾಗಿ ಕಾಣಲಿ ಎಂಬ ಉದ್ದೇಶದಿಂದ ನಮ್ಮ ಅಳತೆ ಸ್ವಲ್ಪ ದೊಡ್ಡದಾಗಿರುತ್ತದೆ. ಇಲ್ಲಿ 1 ಮೂಲಮಾನ ನಾನು ಇಲ್ಲಿ ಎಳಿತೀನಿ. ನೋಡಿ, ಇಲ್ಲಿ ಹೇಗೆ 1 ಬಾಹು 1 ಮೂಲಮಾನ, ಮತ್ತೊಂದು ಬಾಹು 1 ಮೂಲಮಾನ ಇದೆ ರೀತಿ, ಅದೇ ರೀತಿಯಾಗಿ ಎಳೆದಿರುತ್ತದೆ. ಈಗ ಈ 0 ಇಲ್ಲಿವರೆಗಿರುವಂತಹ ದೂರ ಇರುತ್ತಲ್ಲ, ಈ ದೂರದ ಅಳತೆಗೆ √2 ಅದನ್ನ ನಾನು ಸೇರಿಸ್ತೇನೆ, ಜಾಯಿನ್ ಮಾಡ್ತಿದ್ದೇನೆ. ನೋಡಿ, ಈ ಉದ್ದವಿದೆ ಅಲ್ಲ, ಈ ಅಳತೆ ಏನು? √2. ಈ √2 ನಮಗೆ ಬೇಕಿರೋದು. ಇದನ್ನ ನಾವು ಸಂಖ್ಯಾ ರೇಖೆ ಮೇಲೆ ಗುರುತಿಸ್ಬೇಕು. ಇದಕ್ಕೆ ಸಂಖ್ಯಾ ರೇಖೆ ಮೇಲೆ ಗುರುತಿಸುವ ಉದ್ದೇಶಕ್ಕೆ ನಾನು ಕೈವಾರವನ್ನು ಬಳಕೆ ಮಾಡ್ಕೊಳ್ತೀನಿ. ಕೈವಾರದಲ್ಲಿ ಕೋನಮಾಪಕದ ಸಹಾಯದಿಂದ ನಾನೀಗ ಈ 0 ಇಲ್ಲಿವರೆಗಿರುವಂಥದ್ದು ಈ ಅಳತೆ ಇದೆಲ್ಲ, ಇದು √2. ಇದನ್ನು ನಾನು ಒಂದು ಅರ್ಧ ವೃತ್ತವನ್ನು ಎಳೆದುಕೊಳ್ತೀನಿ. ಇಲ್ಲಿಂದ ಅರ್ಧ ವೃತ್ತ ಇಲ್ಲಿಂದ ಇಲ್ಲಿಗೆ ಛೇದಿಸೋದು ಬಹಳ ಮುಖ್ಯವಾದದ್ದು. ಅರ್ಧ ವೃತ್ತವನ್ನು ಎಳಿತೀನಿ. ಈಗ ನೋಡಿ, ಇಲ್ಲಿಂದ ಇಲ್ಲಿವರೆಗಿರುವ ದೂರವೇ 0 ಇಲ್ಲಿವರೆಗಿರೋದು. ನಾನು ಇದಕ್ಕೆ ಹೆಸರುಗಳನ್ನು ಕೊಟ್ಬಿಡ್ತೀನಿ, ಎ ಬಿ
ಸಿ ಅಂತ ಹೆಸರು ಕೊಡ್ತೀವಿ. ನೋಡಿ, ಎ ಸಿ ಉದ್ದವೇ ಇಲ್ಲಿಂದ ಇಲ್ಲಿವರೆಗೆ ಎ ಡಿ ಉದ್ದಕ್ಕೆ ಸಮನಾಗಿರುತ್ತದೆ. ಹಾಗಾಗಿ ಈ ದೂರವನ್ನು ನಾನು ರೂಟ್ ಎರಡು ಅಂತ ಕರೀತೀನಿ. ಹಾಗಾಗಿ ನೋಡಿ, ಸಂಖ್ಯೆ ರೇಖೆ ಮೇಲೆ ಅಭಾಗಲಬ್ಧ ಸಂಖ್ಯೆ ಆದ ಒಂದು ರೂಟ್ ಎರಡನ್ನು ಗುರುತಿಸಬೇಕು. ಆ ರೂಟ್ ಎರಡನ್ನು ನಾನು ಇಲ್ಲಿ ಗುರುತಿಸಿದ್ದೇನೆ. ಈ ಪ್ರಕಾರವಾಗಿ ಅಭಾಗಲಬ್ಧ ಸಂಖ್ಯೆ ಯಾವುದೇ ಇರಲಿ, ರೂಟ್ ಮೂರು, ರೂಟ್ ಐದು, ಈ ಥರದ ಸಂಖ್ಯೆಗಳನ್ನು ನಾವು ಸಂಖ್ಯಾ ರೇಖೆ ಮೇಲೆ ಸುಲಭವಾಗಿ ಗುರುತಿಸ್ಬೋದು. ಧನ್ಯವಾದಗಳು.